We will begin the webinar. Today's webinar is on OERs. Objectives first objective is orientation to curating and using OERs. Then that is our main objective of this webinar. The second objective is introduction to instructional design to develop frameworks for evaluating and creating OERs. The third framework is strategies for online engagement of teachers, students, student teachers, and teacher educators. We will first begin by Iga, the plan is already now sarpa time lose maadidivi. But first, welcome and introduction to the webinar series by Manjunath sir from DSERT. Then I will introduce you to OERs for about 15 minutes. Then Sunil, my colleague, will give you an overview of the resources on the DSERT website that is available. Then Professor Maitli from TISS will do the planning for online session. How to do this planning for a webinar like this on the online session. And I will again ask you for some feedback and wrap up the sessions. If you have anything, please write on the chat. We will be looking at the chat. Manjunath sir, I request you to... ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈಗಾಗಲೇ ಬಿಂದು ಮೇಡಮ್ ಹೇಳಿದಾಗೆ ಈಗ ಸೆಷನ್ ಶೆಡ್ಯೂಲ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ದಯವಿಟ್ಟು ಸೆಷನ್ ಶೆಡ್ಯೂಲ್ ಪ್ರಕಾರ ತಾವೆಲ್ಲರೂ ಭಾಗವಹಿಸಬೇಕು. ಮತ್ತೆ ಈಗಾಗಲೇ ತಮಗೆ ಗೊತ್ತಿದೆ, ನಮ್ಮ ಒಂದು ರಾಜ್ಯದಲ್ಲಿ ಇದೊಂದು ವಿನೂತನ ಪ್ರಯೋಗ. ಸೊ ಈ ಒಂದು ವಿನೂತನ ಪ್ರಯೋಗಕ್ಕೆ ಮಾನ್ಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀಯುತ ಮಾರುತಿ ಸಾಹೇಬ್ರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ಸೊ ಈ ಆದೇಶವನ್ನು ನಮ್ಮ ಎಲ್ಲ ಡಯಟ್ಗಳಿಗೂ ಸಹ ನಾವು ಕಳಿಸ್ಕೊಟ್ಟು ಈ ಒಂದು ವೆಬಿನಾರ್ಬೇಕು ಅಂತ ಈಗಾಗಲೇ ತಿಳಿಸಲಾಗಿದೆ. ಅದರಂತೆ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ, ಬಹಳ ಸಂತೋಷದ ವಿಷಯ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಅಂತ ಹೇಳಿದ್ರೆ DERC ಕಾನ್ಸೆಪ್ಟ್ ಏನಿದೆ ಇನ್ನೂ ಹಲವಾರು ಜನಕ್ಕೆ ಅರ್ಥ ಆಗಬೇಕಾಗಿದೆ. ಯಾಕಂದ್ರೆ ನನಗೆ ಫೋನ್ ಮಾಡುವಂತ ನಮ್ಮ ಡಯಟ್ ಸ್ನೇಹಿತರು ಕೇಳ್ತಿರ್ತಾರೆ, DERC ಅಂದ್ರೆ ಏನು, ಏನ್ ಮಾಡ್ತಾ ಇದೀರಾ, ಅದ್ರಲ್ಲಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಈಗಲೂ ಸಹ ಒಬ್ರು ಹಿರಿಯ ಉಪನ್ಯಾಸಕರು ಡಯಟ್ ನಿಂದ ಫೋನ್ ಮಾಡಿದ್ರು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇದರಲ್ಲಿ ಆಸಕ್ತಿ ಇದೆ. ಮತ್ತೆ ನಮ್ಮ ಮುಖ್ಯ ಉದ್ದೇಶ ಏನಂತಂದ್ರೆ ಪ್ರತಿಯೊಂದು ಜಿಲ್ಲಾ ಸಂಪನ್ಮೂಲ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಅಂತ ಏನಿದೆ ಅದು ಸ್ಥಾಪನೆ ಆಗಬೇಕು ಪ್ರತಿಯೊಂದು ಡಯಟ್ನಲ್ಲೂ. ಮತ್ತೆ ಡಯಟ್ನ ಪ್ರತಿಯೊಬ್ಬ ಶಿಕ್ಷಕರು ಮತ್ತೆ ಶಿಕ್ಷಣ ಆಸಕ್ತರು ಬಳಸ್ಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣದ ಕಡೆಗೆ ಹೆಚ್ಚಿನ ಒಂದು ಒಲವನ್ನ ತೋರಿಸ್ಬೇಕು ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಶಿಕ್ಷಕರಿಗೆ ಮಾರ್ಗದರ್ಶನ ನೀಡೋದಕ್ಕೋಸ್ಕರನೇ ನಮ್ಮ ಡಯಟ್ಗಳ ಒಂದು ಸ್ಥಾಪನೆ ಆಗಿದೆ. ಅದನ್ನ ನಾವು ಅರ್ಥಪೂರ್ಣವಾಗಿ ನಡೆಸಬೇಕಾಗುತ್ತೆ. ಏಕೆಂತಂದ್ರೆ ಏನು ಅಕಾಡೆಮಿಕ್ ಅಥಾರಿಟಿ ಅಂತ ಹೇಳ್ತೀವಿ ಅಂದ್ರೆ ಶೈಕ್ಷಣಿಕವಾಗಿ ಮುನ್ನಡೆಸುವಂತಹ ಒಂದು ಕೆಲಸವನ್ನ ಅಥವಾ ಒಂದು ಜವಾಬ್ದಾರಿಯನ್ನ ನಮ್ಮ ಡಯಟ್ಗಳಿಗೆ ಜಿಲ್ಲಾ ಹಂತದಲ್ಲಿ ನೀಡಲಾಗಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ DSERT ಗೆ ಈ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಸ್ಟಾಪ್ ಆಗ್ಬಿಟ್ಟು ವಿ ವಿಲ್ ಸ್ಟಾರ್ಟ್. ಫಸ್ಟ್ ಐ ವಿಲ್ ಇಂಟ್ರೊಡ್ಯೂಸ್ ಯು ಟು OERs. ಐ ಥಿಂಕ್ ನಿಮ್ಗೆ ಬಹಳ ಜನ OERs ನಲ್ಲಿ ಕೆಲಸ ಮಾಡಿದೀರಾ, OER, ಟೆಸ್ಟ್ ಇಂಡಿಯಾ, ಕೆಲವು OERs ಆಲ್ರೆಡಿ ನಮ್ಮ ಕರ್ನಾಟಕನಲ್ಲಿ ನಾವು ಮಾಡಿದೀವಿ. ಬಟ್ ಎಕ್ಸಾಕ್ಟ್ಲಿ ಏನಿದು OERs, ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ಕಾಂಟೆಕ್ಸ್ಟ್ ಸೆಟ್ ಆಗುತ್ತೆ, ಹೇಗೆ OERs ಇವ್ಯಾಲ್ಯುಯೇಟ್ ಮಾಡ್ಬೋದು, ಹೇಗೆ ಕ್ಯೂರೇಟ್ ಮಾಡ್ಬೋದು, ಮತ್ತೆ ಹಾಗೆ ಅದು ನಮ್ ಕಾಂಟೆಕ್ಸ್ಟ್ ಗೆ ಯೂಸ್ಫುಲ್ ಆಗಿರುತ್ತೆ, ಮತ್ತೆ ಟೀಚಿಂಗ್ ಲರ್ನಿಂಗ್ ಗೆ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ವಾಟ್ ಆರ್ OERs? ಐ ವಿಲ್ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಕನ್ನಡ ಇನ್ ಬಿಟ್ವೀನ್. ನಾವು ಈ ಸ್ಲೈಡ್ಸ್ ಎಲ್ಲ ಶೇರ್ ಮಾಡ್ತೀವಿ, ಸೊ ಪ್ಲೀಸ್ ಡೋಂಟ್ ವರಿ, ನಾವು ಸ್ಲೈಡ್ ಶೇರಿಂಗ್ ಮಾಡ್ತೀವಿ. OERs ಅಂದ್ರೆ they are basically open educational resources. What are they? They are only teaching learning materials that are available in the public domain and are legally free.
ಲೀಗಲಿ ಫ್ರೀ ಅಂದ್ರೆ ಟು ಯೂಸ್ ಡೌನ್ಲೋಡ್ ಅಡಾಪ್ಟ್ ಅಂಡ್ ಮಾಡಿಫೈ ಅಂಡ್ ರೀಶೇರ್ ಬೇಸ್ಡ್ ಆನ್ ಲೈಸೆನ್ಸಿಂಗ್ ಕಂಡೀಷನ್ಸ್ ಅಂತ. So why did this OERs come about? This OER came about because now we are in the digital age. Now educational resources are also textbooks. Now hands-on experiments martivi, matte paper nali origami can be a educational resource. Just your plain paper and even your blackboard is an educational resource. But why did this idea of open educational resources come? This is came because of the digital age. Now, in the digital age, there are what is called dimensions of OERs. Andre components yen OERs basic andre ondu pedagogical because it is an educational resource. The other is digital anta, because the whole idea of OERs came only when digital technology came into our lives. So pedagogical andre yene, the pedagogical aspect is what is the topic in the curriculum that we are teaching, and more importantly, what is the teaching learning activity we are doing. Now makkalatra martta idre athwa student teachers athra martta idre, whoever the learner is, a learner jothe yav tara activity martta idivi, that we will use the resource to enhance learning of a topic, of a concept, atara. Digital andre yake, why is it important, this open educational resources? Because you can easily share in the digital environment. Iga ondu PDF madidre, just in a click of a button, I can send it to millions or the lakhs of people or crores of people also, alva. And it is easy now, a PDF athwa Word document tagondo, I can modify it and I can change it to suit my context. Learning and teaching and education is very contextual. Now Bengaluru nal madatha teaching go Dharwad athwa Haveri nalli bere irutte, right? Because context is different, students are different, learners are different. What is the pedagogical dimension? Pedagogical dimension andre yen, what is the principle behind this pedagogical dimension? There were two principles behind the pedagogical dimension. One is distance learning and the other is called resource based learning. Anta distance learning andre with communication technology, what happened was with telephone, internet, now with social media, what is happening is learning is not only in a face to face interaction in a classroom where teacher and students have to be in the same room to learn. Learning is also continuous and lifelong. So there is distance learning and it is also not one time learning or one do board exam arbitrary learning is over anta illa. Even if you are a professional and you've got your professional degree, we say that as teachers, as teacher educators, as professors, we are always learning. Then the next is, for example, now at TISS, even the most senior professors are learning and getting professional development. Yakandre COVID-19 crisis pandemic nalli, what has happened, all professors have to learn how to teach online. So iga many senior professors who are experts in their subject, avarge online teaching is, they do not know the pedagogy for online teaching, so they are also learning. So we are saying that nobody stops learning, even the most senior person in a university is continuously learning. Next is resource based learning. Resource based learning andre navu bari orally, when the teacher is saying something, bari knowledge na acquire madala, we use some resources, we use some media in the learning process. Now origami madabodu, paper folding madabodu, athwa we could listen to somebody saying a poetry or a story. These are all resources, and what these resources do is the learners are actively engaging with the resources and is being facilitated by the teacher, and through this interaction with resources, there is also learning happening.
So these are the two pedagogical dimensions. Now, digital dimensions, we already know. Dynamic knowledge, andre, knowledge we know keeps changing over time. Every as the days go by, knowledge keeps changing. Knowledge is not something. Again, knowledge keeps changing depending on the context. Iga America nal yen knowledge ide, India nal bere irutte. Delhi nal yen knowledge ide, nam Karnataka nal bere knowledge irutte. So it is very contextual and it is very dependent and it is also changing with time. And more importantly, now iga they say the world has become a very small place. We know with this pandemic itself that the whole world is affected. So we are already very connected. And it is useful to connect people and cultures so we live peacefully and in a and appreciate each other's cultures and accept each other's cultures, however different they are. And the digital dimension helps you do this. It helps you connect people and cultures, and it helps with dynamic knowledge. It is easy to modify and adapt the knowledge. Now, I told you in the internet, everything is available for you. If you have internet connection and a browser, but you cannot copy paste everything simply. When somebody writes something, actually it is legally that person is the owner of that resource or that written material or that website. Now, what educationists have said is that let us have a legal framework where the owner of this resource is telling everyone, you are legally allowed to copy my work. Now, legally allowed to copy does not mean I can simply copy it and say, idu naan create maadidini anta. Athara illa. There are many versions of legally, I have displayed it. CC by NCSA, by SA, by ND, athara. Now, I will just quickly explain what each of these mean. So basically what it means is content can easily be copied and shared on the internet. And it should, and only if it says that it is CC, Creative Commons legal framework, you are legally allowed to copy it. So it is a legal framework and a mechanism for authors to open the resources. You are opening it out for the public to use. But there are some rules. There are rules, and these rules you can go on the internet and find out these rules. Yenandre, you have to say, now if you have got this PPT from TISS, you must acknowledge that this PPT I am using in my district, but this PPT has come from TISS through this webinar. You just have to acknowledge that this is a TIS webinar, but you are free to use it. Examples of OER projects. We already know NROER is Indian this thing, IGNU. On the right side, I've put all the Indian. We have TESS India, we have Wiki Educator, we have IGNU, our national digital repository of the Indira Gandhi Open University. Then on the left side, we have some very MIT open courseware. MIT University actually were the first people to bring up this concept of OER. Then you have Open University OERs. Open University in the UK has many OER material. Then Commonwealth of Learning is another place where you will get a lot of OER material. UNESCO website ko gidre. UNESCO also gives you a lot of tips on OER and understanding of OER. Now I will ask Sunil, I will stop sharing. Mate Sunil ge heltivi DSCRT nalli sapa nimge torsike eshtu OER already ide hage nivu use maadkobodu. Sunil, please take over. So modlige naavu namma DSCRT website nodidaga, ಸೊ ಅದರಲ್ಲಿ ನಮಗೆ ಹೋಮ್ ಪೇಜಿಗೆ ನೀವು ಹೋದಾಗ ನಿಮಗೆ ಲೆಫ್ಟಲ್ಲಿ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಕಾಣಿಸುತ್ತೆ. ಬೇರೆ ಬೇರೆ ಕಾಣಿಸುತ್ತೆ, ವರ್ಕ್ ಬುಕ್ಸ್, ವಿಡಿಯೋ, ಲರ್ನಿಂಗ್ ಔಟ್ಕಮ್ಸ್, ದೀಕ್ಷಾ, ಇ ಟಿ ಬಿ,
ಸ್ವಯಂ ಕೋರ್ಸಸ್ ಅಂತ ಈ ತರ ಲಿಂಕ್ಸ್ ಗಳು ಕಾಣಿಸುತ್ತೆ ನಿಮಗೆ. ಸೊ ವರ್ಕ್ ಬುಕ್ಸ್ ಅಂತ ನಿಮಗೆ ನೋಡಿ 8ನೇ ತರಗತಿ ಇದು. ಸೊ ಇದರಲ್ಲಿ ನಿಮಗೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ್ದೇ ಕ್ರಿಯೇಟ್ ಮಾಡಿರುವಂತ ಕೆಲವೊಂದು ಮ್ಯಾಥ್ಸ್ಗೆ ಇರ್ಬೋದು, ಇಂಗ್ಲಿಷ್, ಕನ್ನಡ ಈ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತ ವರ್ಕ್ ಬುಕ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದೆಲ್ಲ PDF ಫಾರ್ಮ್ ಅಲ್ಲಿ ಇದಾವೆ. ಸೊ ಈ ವರ್ಕ್ ಬುಕ್ಸ್ ಆದ್ಮೇಲೆ ನೀವು ನೆಕ್ಸ್ಟ್ ಪಕ್ಕದಲ್ಲಿ ವಿಡಿಯೋಸ್ ಅಂತ ಹೋದ್ರೆ ಅದರಲ್ಲಿ ಬೇರೆ 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 ಒಂದು ಹೆಡ್ಡಿಂಗ್ ಅಲ್ಲಿ ಇದೆ, ಎಜುಸ್ಯಾಟ್ ವಿಡಿಯೋಸ್ ಅಂತ ಇದೆ. ಮತ್ತೆ ನಿಮ್ಮ ಟ್ಯಾಲ್ಪ್ಗೆ ನಿಮಗೆ ವಿಡಿಯೋ ಮಾಡಿದಾರಲ್ಲ, ಇದೊಂದು ಡಿಜಿಟಲ್ ರಿಸೋರ್ಸ್. ಸೊ ಇದನ್ನ ಇದರಲ್ಲಿ ನಿಮಗೆ ಪ್ರತಿ ಒಂದು ಟ್ಯಾಲ್ಪ್ ಅಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ ಕಂಪ್ಯೂಟರ್ ಅಲ್ಲಿ ನಿಮಗೆ ಎಕ್ಸೆಲ್ ಆಗ್ಬೋದು, ಶಾರ್ಟ್ಕಟ್ಸ್ ಆಗ್ಬೋದು, ಹೇಗೆ ಯೂಸ್ ಮಾಡ್ಬೋದು ಅನ್ನೋದೆಲ್ಲ ಇದರಲ್ಲಿ ಇದೆ. ಸೊ ಖಾನ್ ಅಕಾಡೆಮಿಕ್ ಮ್ಯಾಥ್ಸ್ ಅಂತ ರಿಸೋರ್ಸ್ ಇದೆ. ಸೊ ಇದನ್ನ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತ ರಿಸೋರ್ಸ್ಗಳು ಒಂದಷ್ಟು ಸಿಗ್ತವೆ. ಸೊ ಹಾಗೆ ನೀವು ಇದನ್ನೆಲ್ಲ ಒಂದೊಂದೇ ಕ್ಲಿಕ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ರಿಸೋರ್ಸಸ್ಗಳು ಸಿಗುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ, ಈ ವೆಜಿಸ್ಯಾಟ್ ವಿಡಿಯೋಸ್ ಅಲ್ಲಿ ನಿಮಗೆ ತರಗತಿವಾರು ಮತ್ತೆ ವಿಷಯವಾರು ರಿಸೋರ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸಿಕ್ಸ್ತ್ ಅಮೇರಿಕಾ ಅಂತ ಒಂದು ವಿಷಯ ಕಾಣಿಸ್ತದೆ, ಅದ್ರಲ್ಲಿ ಪಾರ್ಟ್ ಒನ್, ಪಾರ್ಟ್ ಟು, ಪಾರ್ಟ್ ತ್ರೀ ಅನ್ನೋದೆಲ್ಲ ಇರುತ್ತೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿ ಇದನ್ನ ಶಾಲಾ ಮಕ್ಕಳಿಗೆ ನೀವು ಇದನ್ನ ಪ್ಲೇ ಮಾಡಿ ತೋರಿಸಿ ಸೊ ನೀವು ಪಾಠಗಳು ಮಾಡ್ಬೋದು ನೋಡಿ. ಮತ್ತೆ ರಾಷ್ಟ್ರೀಯ ಸಂಕೇತಗಳು ಅನ್ನೋದು ಒಂದು ವಿಡಿಯೋ ಇದೆ. ಸೊ ಇದರಲ್ಲಿ ತುಂಬಾ ಒಂದು ಉತ್ತಮವಾಗಿ ಇವರು ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ರಾಷ್ಟ್ರೀಯ ಸಂಕೇತಗಳು ಯಾವ್ದಿರುತ್ತೆ ಮತ್ತೆ ಅದಕ್ಕೆ ಯಾವ್ದಾವ್ದು ಸಂಬಂಧ ಪಡುತ್ತೆ, ಹೇಗಿರುತ್ತೆ, ಧ್ವಜ ಅಂದ್ರೆ ಎಷ್ಟು ಇರಬೇಕು, ಅದು ಅದ್ರ ಮೆಜರ್ಮೆಂಟ್ಸ್ ಮತ್ತೆ ಯಾವ್ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕಾಗತ್ತೆ, ಅದ್ ಪ್ರತಿಯೊಂದು ಕೂಡ ಅದರಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇದೇ ರೀತಿ ನೀವು ಡ್ರ್ಯಾಗ್ ಮಾಡ್ಕೊಂಡು ನೋಡಿದ್ರೆ ಎಜುಸ್ಯಾಟ್ ವಿಡಿಯೋಸ್ ಅಲ್ಲಿ ಬಹಳಷ್ಟು ವಿಡಿಯೋಸ್ಗಳು ನಿಮಗೆ ಸಿಗ್ತವೆ. ಅದಾದ್ಮೇಲೆ ಸೊ ಈ ಎಜುಸ್ಯಾಟ್ ವಿಡಿಯೋಸ್ ಆದ್ಮೇಲೆ ನಾನು ನೆಕ್ಸ್ಟ್ ಇದೊಂದು ಸ್ಯಾಂಪಲ್ ತಗೊಂಡಿದ್ದೀನಿ ನಾನು, ಅಮೃತ ಓ ಲ್ಯಾಬ್ಸ್ ಅಂತ ಇದೆ. ಸೊ ಅದರಲ್ಲಿ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 9th ಸ್ಟ್ಯಾಂಡರ್ಡ್ ಮತ್ತೆ ಸೊ ಅದೇ ಈ ಅಮೃತ ಓ ಲ್ಯಾಬ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಹೆಡ್ಡಿಂಗ್ಸ್ ಕಾಣಿಸ್ತವೆ. ಅಂದ್ರೆ ಈಗ ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ನೀವು ಒಂದು ಎಕ್ಸ್ಪೆರಿಮೆಂಟ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಥಿಯರಿ ಇರ್ಬೋದು, ಅದನ್ನ ಹೇಗ್ ಮಾಡ್ಬೋದು ಎಕ್ಸ್ಪೆರಿಮೆಂಟ್ ಅನ್ನೋದು ಪ್ರೊಸೀಜರ್ ಇರುತ್ತೆ. ಅದ್ರ ರಿಲೇಟೆಡ್ ಆಗಿ ಅನಿಮೇಷನ್ ಕೂಡ ಇರುತ್ತೆ ನೋಡಿ, ಅನಿಮೇಷನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಹೀಗ್ ಬರುತ್ತೆ. ಸೊ ಅದು ಪ್ರತಿಯೊಂದು ಹೇಗೇಗ್ ಆಗುತ್ತೆ ಪ್ರೊಸೀಜರ್ ಅದಷ್ಟು ಕೂಡ ನೀವು ಕ್ಲಿಕ್ ಮಾಡಿದಾಗ ಅದು ತೋರಿಸುತ್ತೆ ನಿಮ್ಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಸೊ ನಾನು ಈ ತರ ಎಲ್ಲಾ ರಿಸೋರ್ಸ್ಗಳನ್ನು ಸೇರಿಸಿ ಒಂದು ಕ್ಯೂರೇಟ್ ಮಾಡಿ ಒಂದು ಎಕ್ಸೆಲ್ ಮಾಡಿಟ್ಟಿದ್ದೀನಿ. ಸೊ ಎಕ್ಸೆಲ್ ಶೀಟ್ ಅಲ್ಲಿ ನೀವು ನೋಡಿದ್ರೆ ನಾವು ಒಂದಷ್ಟು ಹೆಡ್ಡಿಂಗ್ಸ್ ಹಾಕೊಂಡಿದ್ದೀವಿ. ಸೊ ಟೈಪ್ಸ್ ಆಫ್ ರಿಸೋರ್ಸ್ಗಳು, ಸೊ ಅಂದ್ರೆ ಯಾವ್ದ್ಯಾವ್ದು ವರ್ಕ್ ಬುಕ್ ನೋಡಿ, ಈ DSRT ಇಲ್ಲಿ ವರ್ಕ್ ಬುಕ್ ಅಂತ ಇದೆ. ಸೊ ವರ್ಕ್ ಬುಕ್ ಅನ್ನೋದನ್ನ ನಾನು ಹಾಕೊಂಡು ಇದು ಯಾವ್ಯಾವ ಸಬ್ಜೆಕ್ಟ್ಗೆ ಸಂಬಂಧಪಡುತ್ತೆ, ಕನ್ನಡ, ಮ್ಯಾಥ್ಸ್, ಇಂಗ್ಲಿಷ್. ಸೊ ಪ್ರೈಮರಿ ಲೆವೆಲ್ ಅಲ್ಲಿ 4th-5th ಯಾವ್ದಾದಿದೆ, ಮಿಡ್ಲ್ ಕ್ಲಾಸ್ಗೆ ಯಾವ್ದಿದೆ, ಹೈಸ್ಕೂಲ್ ಸೆಟ್ ವಿಡಿಯೋಸ್ ಇದೆಯಲ್ಲ ಸೆಟ್, ಸಬ್ಜೆಕ್ಟ್ ವೈಸ್ ಯಾವ್ದಾದಕ್ಕೆ ಸಂಬಂಧಪಟ್ಟಿರೋದು, ಸೋಷಿಯಲ್ಗೆ ಯಾವ್ದಿದೆ, ಅದ್ರದ್ದು ಟಾಪಿಕ್ ಕೂಡ ಬರ್ದಿದ್ದೀವಿ ಏನಂತ, ನಾರ್ತ್ ಅಮೆರಿಕಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಸಿಗುತ್ತೆ. ಸೊ ಮತ್ತೆ ಸಂಬಂಧಪಡುತ್ತೆ ಅಂದ್ರೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಅದು ಯೂಸ್ ಮಾಡ್ತಾರೆ. ಅಂದ್ರೆ ಈಗ ಕೆಲವೊಮ್ಮೆ ಬದಲಾಗಿರುತ್ತೆ, 8th-9th, 9th-8th ಒಂದೊಂದ್ಸಲ ಸಿಲೆಬಸ್ ಚೇಂಜಸ್ ಆಗಿರುತ್ತೆ. ಆದ್ರೆ ಈ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಅಲ್ಲಿ ಅದು ತರಗತಿವಾರು ಕೊಟ್ಟಿದ್ದಾರೆ. ಸೊ ಹೀಗೆ ನಾವು ಕ್ಯೂರೇಟ್ ಮಾಡಿ ಒಂದು ಲಿಸ್ಟ್ ಕೂಡ ಮಾಡಿಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಇದು ಫಾರ್ಮೆಟ್ ಕೂಡ ಇದೆ, ಯಾವುದು ಇದು ಫಾರ್ಮೆಟ್ ಅಲ್ಲಿ ಇದೆ ಅಂತ ಅಂದ್ರೆ ನೋಡಿ, ಇದು PDF ಇದ್ರೆ ಎಲ್ಲ PDFಗಳು, ಸೊ ವಿಡಿಯೋಸ್ ಆಗಿದ್ರೆ ವಿಡಿಯೋಸ್. ನೋಡಿ ಇದು ಅಮೃತ ಓ ಲ್ಯಾಬ್ಸ್ ಅಂತ ಇದೆಯಲ್ಲ, ಅವ್ರದ್ದೇನಂದ್ರೆ ಅವರಲ್ಲಿ ಎಲ್ಲ ತರನು ಇದೆ, ಅದು ಥಿಯರಿ, ಪ್ರೊಸೀಜರ್, ಸೊ ಅನಿಮೇಷನ್ ಇದೆ, ವೈವ ಅಂದ್ರೆ MCU ಕ್ವಶನ್ಸ್. ಸೊ ಈ ತರ ಕೂಡ ನಾವು ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವ್ಯಾವ ರಿಸೋರ್ಸ್ಗಳು ಎಲ್ಲೆಲ್ಲಿದೆ, ಯಾವ್ಯಾವ ತರಗತಿಗೆ ನಾವು ಅದನ್ನ ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಾವು ಉಪಯೋಗಿಸ್ಕೊಬೋದಾಗುತ್ತೆ. ಥ್ಯಾಂಕ್ ಯು ಬಿಂದು, ನೀವು ಕಂಟಿನ್ಯೂ ಮಾಡ್ತೀವಿ. ಬಹಳ ಥ್ಯಾಂಕ್ಸ್ ಸುನಿಲ್ ಮತ್ತೆ ಬಿಂದು, ಇಬ್ರು ಎಕ್ಸಾಕ್ಟ್ ಆಗಿ ಟೈಮ್ ಕೀಪ್ ಅಪ್ ಮಾಡಿದ್ದೀರಾ. ಎಲ್ರಿಗೂ ನಮಸ್ಕಾರ, ಬಹಳ ಪರಿಚಿತ ಜನರು ಇದ್ದೀರಾ ಇಲ್ಲಿ. ಅಂಡ್ ಬಿಂದು ಆಗ್ಲೇ ಹೇಳ್ದಂಗೆ ನಿಮ್ಮಲ್ಲಿ ಬಹಳಷ್ಟು ಜನದಲ್ಲಿ ಈ OER ಪರಿಚಯನೂ ಇದೆ, ನೀವ್ ಇದ್ರಲ್ಲಿ ಸಾಕಷ್ಟು ಕೆಲಸನೂ ಮಾಡಿದ್ದೀರಾ OER ಕ್ರಿಯೇಷನ್ ಅಲ್ಲೂ. ಬಟ್ ಬಿಂದು ಹೇಳ್ದಂಗೆ ಎಲ್ಲಾನು ಕ್ರೋಢೀಕರಿಸಿ ಒಂದು ಕಡೆಗೆ ಇವತ್ತು ಶುರು ಮಾಡೋಣ ಅಂತ ನಮ್ಮ ಉದ್ದೇಶ ಇದ್ದಿದ್ದು.
ಸೊ ಸ್ಪೆಸಿಫಿಕ್ಲಿ ನಾನು ಇವಾಗ ಇನ್ನು ನೆಕ್ಸ್ಟ್ 10 ನಿಮಿಷದಲ್ಲಿ ಒಂದು ವೆಬಿನಾರ್ನ ಹೇಗೆ ಡಿಸೈನ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಈಗ ಟೀಚರ್ಸ್ ಆಗ್ಲಿ, ಸೊ ಡಿಸೈನ್ ಅಂದ್ರೆ ಕ್ಲಾಸ್ ರೂಮ್ ಲೆಸನ್ ಪ್ಲಾನ್ ಇಂದ ಡಿಸೈನ್ ಏನೆ, ಇವಾಗ ನಿಮ್ಮ ಹಂತದಲ್ಲಿ ನೀವು ಆನ್ಲೈನ್ ಇನ್ ಸರ್ವಿಸ್ ಪ್ರೋಗ್ರಾಮ್ಸ್ ಡಿಸೈನ್ ಮಾಡಂಗಿದ್ರೆ ಅಥವಾ ಫೇಸ್ ಟು ಫೇಸ್ ಪ್ರೋಗ್ರಾಮ್ ಡಿಸೈನ್ ಮಾಡಂಗಿದ್ರೆ ಒಂದ್ ಕೆಲವೊಂದು ಇನ್ಸ್ಟ್ರಕ್ಷನಲ್ ಡಿಸೈನ್ ಪ್ರಿನ್ಸಿಪಲ್ಸ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಬಹಳ ಉಪಯೋಗ ಆಗತ್ತೆ. ಇದು ಕೆಲವೆಲ್ಲ ನಿಮ್ಗೆ ಪರಿಚಯ ಇರತ್ತೆ, ಬ್ಲೂಮ್ಸ್ ಟ್ಯಾಕ್ಸಾನಮಿ ಉದಾಹರಣೆಗೆ ನೀವೆಲ್ಲರೂ ಅದನ್ನ ಬಳಸ್ತೀರಾ, ಟೀಚರ್ಸ್ ಸಹ ಅದನ್ನ ಕ್ವೆಶನ್ ಪೇಪರ್ ಡಿಸೈನ್ ಮಾಡೋದ್ರಲ್ಲಿ, ಬ್ಲೂ ಪ್ರಿಂಟ್ ಡೆವಲಪ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಈ ಟೆಕ್ನೋ ಪೆಡಗಾಜಿಕಲ್ ಕಾಂಟೆಂಟ್ ನಾಲೆಜ್ ಅನ್ನೋದು ಸಾಕಷ್ಟು ಜನಕ್ಕೆ ನಿಮ್ಮಲ್ಲಿ ಪರಿಚಯ ಇದೆ, ನೀವೆಲ್ಲಾನೇ ಪ್ರೋಗ್ರಾಮ್ಸ್ ನಡೆಸಿದೀರಾ ಅದ್ರ ಬಗ್ಗೆ. ನಾನ್ ಇವಾಗ ಶೇರ್ ಮಾಡ್ಕೊಳ್ಳೋದು ರಾಬರ್ಟ್ ಗ್ಯಾಂಗ್ನೆದು 9 ಇವೆಂಟ್ಸ್ ಆಫ್ ಲರ್ನಿಂಗ್ ಅಂತ. ಸೊ ಆ 9 ಇವೆಂಟ್ ನಾವು ಪ್ರತಿ ಒಂದು ಲೆಸನ್ಗೂ ಮಾಡ್ಕೊಳ್ಬೇಕು ಅಂತ ಅಂದ್ರೆ ತುಂಬಾ ಕಂಬರ್ಸಮ್ ಆಗತ್ತೆ. ಸೊ ಅದನ್ನ ಬ್ರಾಡ್ ಆಗಿ ಕ್ಯಾಟಗರೈಸ್ ಮಾಡಿ ಒಂದು ಫ್ರೇಮ್ ವರ್ಕ್ ಅನ್ನ ಪಾಪ್ಯುಲರ್ ಆಗಿ ಯೂಸ್ ಮಾಡೋದು ಉಂಟು ಗ್ಲೋಬಲಿ ಪ್ರಾಕ್ಟಿಸ್. ಕೆಲವರು ಅದನ್ನ PIPA ಅಂದ್ರೆ ಪ್ರಿಪರೇಷನ್ ಇನ್ಸ್ಟ್ರಕ್ಷನ್ ಪ್ರಾಕ್ಟಿಸ್ ಅಸೆಸ್ಮೆಂಟ್ ಅಂತ ಕರೀತಾರೆ, ಕೆಲವರು ಪ್ರಿಪರೇಷನ್ ಇನ್ಸ್ಟ್ರಕ್ಷನ್ ಬದಲು ಇವಾಗ ಎಲ್ಲ ಫೆಸಿಲಿಟೇಷನ್ ಕಡೆಗೆ ತಾನೆ ನಾವು ಹೋಗ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಅನ್ನೋ ಪದ ಹೆಚ್ಚು ಬಳಸೋದುಂಟು, ಪ್ರಿಪರೇಷನ್ ಪ್ರೆಸೆಂಟ್ ಪ್ರಾಕ್ಟಿಸ್ ಅಸೆಸ್ಮೆಂಟ್, ಸೊ PPPA ಫ್ರೇಮ್ ವರ್ಕ್ ಅಂತ. ಸೊ ಈ ಫ್ರೇಮ್ ವರ್ಕ್ ನಮ್ಗೆ ಹೇಗಪ್ಪ ಉಪಯೋಗ ಆಗತ್ತೆ ವೆಬಿನಾರ್ ಡಿಸೈನ್ ಮಾಡೋದಿಕ್ಕೆ ಅನ್ನೋ ಒಂದು OER ತಗೊಂಡನ್ನೇ ನಾವು ಅದನ್ನ ಡಿಸ್ಕಸ್ ಮಾಡಿ ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಸ್ಕ್ರೀನ್ ಶಾಟ್ ಕೆಳಗಡೆ ಇಲ್ಲಿ ಹಾಕಿದ್ದೀನಿ, ಎಲಿಮೆಂಟ್ರಿ ಇಂಗ್ಲಿಷ್ ರಿಸೋರ್ಸ್ ಅಂತ. ಸೊ ಅದರಲ್ಲಿ ಹೇಗೆ, ಅಲ್ಲ ಬಿಂದು ಈ ಸ್ಲೈಡ್ ಅಲ್ಲೇ ಇರಿ, ಹಾ, ಹೇಗೆ ನಾವು ಸಾಂಗ್ಸ್ ಮತ್ತೆ ರೈಮ್ಸ್ ಅಂಡ್ ವರ್ಡ್ ಪ್ಲೇನ ಬಳಸ್ಬೋದು ಕ್ಲಾಸ್ ರೂಮ್ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಒಂದು ರೈಟ್ ಅಪ್ ಇದೆ ಆ OER ಅಲ್ಲಿ, ದಯವಿಟ್ಟು ಆಮೇಲೆ ನೀವು ಓದ್ಕೊಳ್ಳಿ. ನಾನು ಇವಾಗ ತೋರಿಸ್ತೀನಿ ಹೇಗೆ ಬಳಸ್ಬೋದು ಕ್ಲಾಸ್ ರೂಮ್ ಅಲ್ಲಿ ಅಂತ. ಒಬ್ರು ಟೀಚರ್ ಗವರ್ಮೆಂಟ್ ಶಾಲೆನಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ, ಅದನ್ನ ತೋರಿಸ್ತೀನಿ. ಬಿಂದು ದಯವಿಟ್ಟು ಆ ವಿಡಿಯೋ ತೋರಿಸ್ತೀರಾ ಪ್ಲೀಸ್, ಮಾಡ್ಬಿಡಿ. ಬಿಫೋರ್ ದಟ್ ಶಾಲ್ ವಿ ಹ್ಯಾವ್ ಟೂ ಗ್ರೂಪ್ಸ್, ಆಲ್ ದ ಬಾಯ್ಸ್ ಮೇಕ್ ಒನ್ ಲೈನ್ ಟುವರ್ಡ್ಸ್ ಮೈ ರೈಟ್ ಸೈಡ್, ಸ್ಟ್ರೈಟ್ ಲೈನ್, ಕಮ್ ಆನ್ ಜಾಯಿನ್, ಅಂಡ್ ಆಲ್ ದ ಗರ್ಲ್ಸ್ ಟುವರ್ಡ್ಸ್ ಮೈ ಲೆಫ್ಟ್ ಸೈಡ್ ಒನ್ ಲೈನ್, ರಿಪೀಟ್ ಆಫ್ಟರ್ ಮೀ, ಬಟರ್ಫ್ಲೈ ಬಟರ್ಫ್ಲೈ. Thank you.
ಸಾಧ್ಯವಾಗುವಂತೆ ಇಂಗ್ಲಿಷ್ ಪ್ರಾತಿಪತ್ಯವುಳ್ಳ ಒಂದು ಪಾಠವನ್ನು ರೂಪಿಸಿ ವಿದ್ಯಾರ್ಥಿಗಳಿಗೆ ಅಭಿನಯ ಪೂರ್ಣ ಮಾಡಲು ಅವಕಾಶ ಇರುವಂತೆ ನೋಡಿಕೊಳ್ಳಿ. ಈ ಅವಧಿ ಸಂತಸದಾಯಕದಲ್ಲಿ ಚಪ್ಪಾಳೆ, ಕುಣಿತ ಮತ್ತು ಸಂಗೀತ ವಾದ್ಯಗಳನ್ನು ನೀವು ಬಳಸಬಹುದು. ಬಿಂದು, ಹಿಂದಿನ ಸ್ಲೈಡ್ ದಯವಿಟ್ಟು ವಾಪಸ್ ಹಾಕ್ತೀರಾ? ಶೋರ್. ಸೊ ಇವಾಗ ಈ ಸಣ್ಣ ಕ್ಲಾಸ್ ರೂಮ್ ವಿಡಿಯೋ ನೋಡಿದ್ರಲ್ಲ ಡೆಮಾನ್ಸ್ಟ್ರೇಷನ್, ಸೊ ಇದ್ರಲ್ಲಿ ಇವಾಗ ಎರಡ್ ಹಂತ ಇದೆ. ಒಂದು ಕ್ಲಾಸ್ ರೂಮ್ ಇವೆಂಟ್ ಅಂತಾನೆ ನಾವ್ ನೋಡಿದ್ರೆ ಈ ಟೀಚರ್ ಅಫ್ಕೋರ್ಸ್ ಅವ್ರು ಹೇಗ್ ಮಾಡ್ಕೊಂಡ್ರು, ಮಕ್ಕಳನ್ನ ಹೇಗೆ ನಿಲ್ಸಿದ್ರು, ಆಮೇಲೆ ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿ ಕೊಟ್ರು ಮಕ್ಳಿಗೆ ಏನ್ ಮಾಡ್ಬೇಕು ಅಂತ. ಪ್ರಾಕ್ಟೀಸ್ಗೆ ಸಾಕಷ್ಟು ಅವಕಾಶ ಇತ್ತು. ಅಸೆಸ್ಮೆಂಟ್ ಮಾಡಿದ್ರ ಟೀಚರ್ ಇಲ್ಲಿ, ನಿಮ್ಗೇನ್ ಅನ್ನಿಸ್ತಿದೆ? ಅಸೆಸ್ಮೆಂಟ್ ಆಯ್ತು ಅನ್ನಿಸ್ತಿದ್ಯಾ ನಿಮ್ಗೆ ಮಕ್ಕಳದು? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳ್ತೀರಾ ಅಥವಾ ಚಾಟ್ ಅಲ್ಲಿ ಹಾಕಿ ನಿಮ್ಮ ರೆಸ್ಪಾನ್ಸ್ನ? ಎಸ್ ಅಂತ ಹೇಳಿದ್ದಾರೆ. ಭಾಗ್ಯಲಕ್ಷ್ಮಿ ಮೇಡಮ್ ಎಸ್ ಅಂತಿದ್ದಾರೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಮೇಡಮ್ ಹೇಗೆ ಅಂತ? ಚಾಟ್ ನಲ್ಲೇ ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಹರಿಪ್ರಸಾದ್ ಅವರು ಎಸ್ ಅಂತಿದ್ದಾರೆ. ಸೊ ಹೇಗ್ ನಿಮ್ಗೆ ಅಸೆಸ್ಮೆಂಟ್ ಆಗಿದೆ ಅಂತ ಅನ್ನಿಸ್ತಿದೆ? ಓ, ಸಾಕಷ್ಟು ಜನ ಈಗ ಎಸ್ ಅಂತ ಹಾಕ್ತಿದ್ದಾರೆ. ಅಲ್ಲಿ ಚಾಟ್ ನಲ್ಲೇ ಒಂದ್ ಸೆಂಟೆನ್ಸ್ ಬರೀರಿ, ಹೇಗೆ ಅಸೆಸ್ಮೆಂಟ್ ಆಗಿದೆ ಅಂತ. ಅಸೆಸ್ಮೆಂಟ್ ಆಗಿಲ್ಲ ಮೇಡಮ್. ಯಾಕೆ ಹೇಳ್ತೀರಾ ಆಗಿಲ್ಲ ಅಂತ? ಮೇಡಮ್, ಅವರು ಪ್ರಾಕ್ಟೀಸ್ ಮಾಡಿಸಿದ್ರು, ಬಟ್ ಇಂಡಿವಿಜುವಲಿ ಹೌ ದೇ ಆರ್ ನಾಟ್ ಇವ್ಯಾಲ್ಯುಯೇಟಿಂಗ್ ಮೇಡಮ್. ಅಸೆಸ್ಮೆಂಟ್ ಅಂದ್ರೆ ಇಂಡಿವಿಜುವಲ್ ಇವ್ಯಾಲ್ಯುಯೇಷನ್ ಅಂತ. ಹಲೋ, ಹೇಳಿ ಸರ್. ಅಸೆಸ್ಮೆಂಟ್ ಈಸ್ ಗೋಯಿಂಗ್ ಆನ್ ಕಂಟಿನ್ಯೂಸ್ಲಿ. ಆಸ್ ದ ಟೀಚರ್ ಇನ್ಸ್ಟ್ರಕ್ಟ್ ದ ಸ್ಟೂಡೆಂಟ್ಸ್, the students are responding. Yes, myself is Hariprasad. Assessment was going simultaneously. At first teacher asked the children to repeat, and then she was observing everyone and asked the students to make actions, and at last she congratulated she encouraged that good. Hello. So it was. Hello. Yeah, I too agree with Hariprasad sir. The same thing happening while the play is going on. Hello. Ha, heli. Madam Gangappa antra Kolar diet inda maatadtidini. Ha, heli. Teacher active agi activity nalli bhagavahisilla. Yak heltira sir atra? Madam makkalondige active agi gumpu adu line alli nilisidru, boys girls antu heli adu kadena. Ha. ಮತ್ತೆ ಅವರ ಆಕ್ಟಿಂಗ್ ಅಂದಾಗ ಈ ಏನು ಕೈ ಮತ್ತೆ ಕಾಲು ಇವೆಲ್ಲ ತಿರುಗಿಸುವಂತದ್ದು ಮಕ್ಕಳಿಗೆ ಒಂದು ರೀತಿ ಖುಷಿ ಕೊಡ್ತಕ್ಕಂಥದ್ದು. ಹಾಗಾಗಿ ಟೀಚರ್ ಆಕ್ಟಿವ್ ಆಗಿ ಡ್ಯಾನ್ಸಿಂಗ್ ಅಂತಂದ್ರು ಡ್ಯಾನ್ಸ್ ಮಾಡ್ಲಿಲ್ಲ. ಹಾಗಾಗಿ ಈ ರೀತಿ ಮಾಡಿದ್ರೆ ಬಹಳ ಚೆನ್ನಾಗಿರತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ಬೇರೆ ಯಾರಿಗಾದ್ರೂ ಇದು ಅಗ್ರಿಮೆಂಟ್ ನಲ್ಲಿ ಇದ್ದೀರಾ ಅಥವಾ ಬೇರೆ ಅಸೆಸ್ಮೆಂಟ್ ಆಗಿದೆ? All right, so I think now we are running out of time. I'm sorry. ani uldoralla daivittu chat alli nimma abhiprayana kodi. Sakashtu jana assessment agide anta bhavisthira yakandre teacher. Okay, so teacher balashtu jana neevu note madadange ಟೀಚರ್ ಮಕ್ಕಳನ್ನ ಅಬ್ಸರ್ವ್ ಮಾಡಿದ್ರು ಇಂಡಿವಿಜುವಲ್ ಆಗಿ, ಆಮೇಲೆ ಕೊನೆಯಲ್ಲಿ ಫೀಡ್ಬ್ಯಾಕ್ ಸಹ ಕೊಟ್ರು. ಅದರಿಂದ ಇವ್ಯಾಲ್ಯೂಯೇಷನ್ ಆಗಿದೆ ಅಂತ ಸಾಕಷ್ಟು ಜನ ನೀವು ಇಲ್ಲಿ ಗುರುತಿಸ್ತೀರಾ. ಭಿನ್ನ ಅಭಿಪ್ರಾಯನು ಇರ್ಬೋದು, ದಯವಿಟ್ಟು ನೀವು ಚಾಟ್ ಅಲ್ಲಿ ತಿಳಿಸಿ. ಈಗಾಗಲೇ ಕೆಲವರು ಹೇಳಿದ್ದೀರಾ ಅಸೆಸ್ಮೆಂಟ್ ಆಗಿಲ್ಲ ಅಂತ ಒಬ್ರು ಹೇಳಿದ್ರು, ಇನ್ನೊಬ್ರು ಟೀಚರ್ ಆಕ್ಟಿವ್ ಆಗಿರ್ಲಿಲ್ಲ ಅಂತ ಇನ್ನೊಬ್ರು ಹೇಳಿದ್ರು. ಅದು ಅದೇ, ಇಟ್ ಡಿಪೆಂಡ್ಸ್ ಆನ್ ಪರ್ಸನಲ್ ಒಪಿನಿಯನ್ ಆಲ್ಸೋ. ಸೊ ಇದು ಒಂದ್ ಹಂತ, ಟೀಚರ್ ಆಕ್ಚುಲಿ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಅಲ್ಲಿ ಅವ್ರು ಮಾಡಿದಂತ ಇವೆಂಟ್ ಅದೊಂದು.
ಇನ್ನೊಂದು ಹಂತದಲ್ಲಿ ಆಸ್ ಅ ಟೀಚರ್ ಎಡ್ಯುಕೇಟರ್ ನೀವ್ ಇವಾಗ ಟೀಚರ್ಸ್ಗೆ ಈ ರಿಸೋರ್ಸ್ ನ ತೋರಿಸಿ ಸಾಂಗ್ಸ್ ಡಾನ್ಸ್ ಉಪಯೋಗಿಸಬಹುದು ಅಂತ ಆನ್ಲೈನ್ ವೆಬಿನಾರ್ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಅವಾಗ ಈ ನಾಲ್ಕು ಹಂತಗಳನ್ನ ಹೇಗೆ ನೀವು ಬಳಸ್ತೀರಾ? ಸೊ ಇವಾಗ ಸರ್ ಒಬ್ರು ಹೇಳಿದ್ರು ಅವ್ರು ಆಕ್ಟಿವ್ ಆಗಿ ಅಷ್ಟೊಂದು ಇರ್ಲಿಲ್ಲ, ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿ ಇದ್ದಿರ್ಬೋದಾಗಿತ್ತು ಅಂತ ಹೇಳಿದ್ರಿ. ಸೊ ಅದನ್ನ ನೀವು ಈಗ ವಿಡಿಯೋ ತೋರಿಸ್ಬಿಟ್ಟು ಅದ್ರ ಮೇಲೆ ಒಂದು ಸಣ್ಣ ಚರ್ಚೆ ತರ ನೀವು ಪಾರ್ಟಿಸಿಪೆಂಟ್ಸ್ ಜೊತೆಗೆ ವೆಬಿನಾರ್ ಅಲ್ಲೇ ಮಾಡಬಹುದು. ಓಕೆ, ಸಮ್ ಆಫ್ ಯು ಆರ್ ಯೂಸಿಂಗ್ ಆನ್ ಸ್ಕ್ರೀನ್ ರೆಸ್ಪಾನ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಆಕ್ಚುಯಲ್ ಕ್ಲಾಸ್ ರೂಮ್ ಇವೆಂಟ್ಗೂ ಈ ನಾಲ್ಕು ಕಾಂಪೋನೆಂಟ್ಸ್ ಯೂಸ್ ಮಾಡ್ಕೊಳ್ಬಹುದು. ನೀವು ಈ ಕ್ಲಾಸ್ ರೂಮ್ ಇವೆಂಟ್ ಅನ್ನ ಟೀಚರ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಈ ನಾಲ್ಕು ಕಾಂಪೋನೆಂಟ್ಸ್ ಯೂಸ್ ಮಾಡಬಹುದು. ಸೊ ಹೇಗೆ ಪ್ರಿಪರೇಷನ್ಗೆ ನೀವು ಒಂದಷ್ಟು ಸ್ಟಡಿ ಮೆಟೀರಿಯಲ್ ನ ಕೊಡ್ಬೋದು, ಆ ಟೆಸ್ಟ್ ಇಂಡಿಯಾ ರಿಸೋರ್ಸ್ ನಿಮ್ಗೆ ತೋರಿಸ್ತೇವೆ, ಅದೊಂದು ಉದಾಹರಣೆ. ಅದನ್ನ ಮುಂಚಿತವಾಗಿ ಓದ್ಕೊಂಡು ಬಂದು ಟೀಚರ್ಸ್ ಪ್ರಿಪೇರ್ಡ್ ಆಗಿ ನಿಮ್ಮ ವೆಬಿನಾರ್ಗೆ ಬರ್ಬೋದು. ಆಮೇಲೆ ಮುಂಚಿತವಾಗಿ ಆಬ್ಜೆಕ್ಟಿವ್ ನ ತಿಳಿಸೋದು. ಸೊ ವೆಬಿನಾರ್ ಅಲ್ಲಿ ಎಸ್ಪೆಷಲಿ ಅದು ಬಹಳ ಮುಖ್ಯ ಆಗತ್ತೆ, ಐ ಮೀನ್ ಎಲ್ಲಾ ಸೆಷನ್ಸ್ ಅಲ್ಲೂ ಮುಖ್ಯ ಆಗತ್ತೆ. ಸ್ಟಿಮ್ಯುಲೇಟಿಂಗ್ ರೀಕಾಲ್ ಆಫ್ ಪ್ರಯರ್ ಲರ್ನಿಂಗ್. ಸೊ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಟೀಚರ್ಸ್ಗೆ ಎಕ್ಸ್ಪೋಷರ್ ಸಿಕ್ಕಿದೆ ಈ ತರ ಆಕ್ಟಿವಿಟೀಸ್ ಎಲ್ಲ ಅವ್ರಿಗೇನು. ಕೆಲವೊಬ್ರು ಫೀಡ್ಬ್ಯಾಕ್ ಕೊಟ್ರಲ್ಲ ಆತರ ಫೀಡ್ಬ್ಯಾಕ್ ಕೊಡ್ಬೋದು. ಬಟ್ ಒಂದು ಸಲಹೆ ನನ್ನ ಕಡೆಯಿಂದ ಅಂತಂದ್ರೆ, ಆಸ್ ಟೀಚರ್ ಎಡ್ಯುಕೇಟರ್ಸ್ ವಿ ಟೆಂಡ್ ಟು ಬಿ ವೆರಿ ಕ್ರಿಟಿಕಲ್. ಸೊ ನಾವು ಸ್ವಲ್ಪ ನಮ್ಮ ಕ್ರಿಟಿಕ್ಯಾಲಿಟಿ ಎಲಿಮೆಂಟ್ ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಪ್ರೋತ್ಸಾಹ ಕೊಡೋದ್ರಲ್ಲೂ ನೋಡೋಣ. ಸೊ ಮೇ ಬಿ ಟೀಚರ್ ವಾಸ್ ನಾಟ್ ವೆರಿ ಆಕ್ಟಿವ್, ಬಟ್ ಅವ್ರು ಏನು ಸರಿ ಮಾಡಿದ್ರು ಅನ್ನೋದ್ರ ಕಡೆನೂ ನಾವು ಫೋಕಸ್ ಮಾಡಬಹುದು. ಎಲಿಸಿಟಿಂಗ್ ಪರ್ಫಾರ್ಮೆನ್ಸ್. ಈಗ ಆನ್ಲೈನ್ ನಲ್ಲಂತೂ ನೀವು ಅವ್ರನ್ನ ಕುಣಿಯಕ್ ಹೇಳಕ್ ಆಗಲ್ಲ, ಬಟ್ ಅವರು ನಂತರ ಕ್ಲಾಸ್ ರೂಮ್ ವಿಡಿಯೋ ತಗೊಂಡು ಯಾವಾಗ ಲಾಕ್ಡೌನ್ ಓಪನ್ ಆಗತ್ತೋ ಅಥವಾ ಲಾಕ್ಡೌನ್ ಇನ್ನ ಎಕ್ಸ್ಟೆಂಡ್ ಆಗಂಗಿದ್ರೆ ಪೇರೆಂಟ್ಸ್ ಜೊತೆಗೆ ಅವ್ರು ಹೇಗೆ ಟಚ್ ಅಲ್ಲಿ ಇಟ್ಕೊಂಡು ಪೇರೆಂಟ್ಸ್ ಮೂಲಕ ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡಿಸೋದು, ಅದನ್ನ ವಾಟ್ಸಪ್ ವಿಡಿಯೋ ತಗೊಂಡು ಶೇರ್ ಮಾಡೋದು, ಆ ತರದ್ದು ಕೆಲವೊಂದು ಮಾಡ್ಕೊಳ್ಬಹುದು. ಮಾಹಿತಿ ನಿಮ್ಮ ಕೊಲೀಗ್ಸ್ ನ ಇನ್ವೈಟ್ ಮಾಡಿ ಅವರಿಂದ ನೀವು ಫೀಡ್ಬ್ಯಾಕ್ ತಗೊಳ್ಬಹುದು ನಿಮ್ಮ ವೆಬಿನಾರ್ಗೆ. ದೆನ್ ಅಸೆಸ್ಮೆಂಟ್. ಸೊ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್, ನಿಮ್ಗೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಅಂದ್ರೆ ನಿಮ್ ವೆಬಿನಾರ್ ಹೇಗಾಯ್ತು ತಗೊಳ್ಳುವಂತ ಫೀಡ್ಬ್ಯಾಕ್. ಟೀಚರ್ಸ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಅಂತಂದ್ರೆ ಅವರು ಯಾವ ತರ ರೀಚ್ ಔಟ್ ಮಾಡಿದ್ರು ಮಕ್ಕಳಿಗೆ, ವರ್ ದೇ ಕ್ರಿಯೇಟಿವ್ ಇನಫ್ ಟು ಥಿಂಕ್ ಆಫ್ ಆಲ್ಟರ್ನೇಟಿವ್ಸ್ ಟು ಎಂಗೇಜ್ ಚಿಲ್ಡ್ರನ್ ಈಗ ಸ್ಕೂಲ್ ಓಪನ್ ಆಗೋ ಡಿಲೇ ಆದ್ರೆ. ಸೊ ಇಂಥದ್ದನ್ನ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಬಿಂದು, ಕ್ಯಾನ್ ಯು ಪ್ಲೀಸ್ ಗೋ ಟು ದ ಥರ್ಡ್ ಸ್ಲೈಡ್? ಸೊ ಈಗಾಗ್ಲೇ ನಾವು ಡಿಸ್ಕಸ್ ಮಾಡಿ ಆನ್ಲೈನ್ ಟೀಚಿಂಗ್ ಪ್ರಿನ್ಸಿಪಲ್ಸ್ ಯಾವುದು ಅಂತ. ಇದನ್ನ ನಾನು ಓಪನ್ ಎಡ್ಯುಕೇಷನ್ ರಿಸೋರ್ಸ್ ಅಂತ ಇದೆ, ಓಪನ್ ಯೂನಿವರ್ಸಿಟಿ ಇದು, ಅಲ್ಲಿಂದ ತಗೊಂಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೇಳಿ, ಐ ಕ್ಯಾನ್ ಶೇರ್ ದಟ್ ಮಟೀರಿಯಲ್ ವಿತ್ ಯು, ಅಥವಾ ಎಲ್ಲರ ಜೊತೆಗೂ ಶೇರ್ ಮಾಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಅದನ್ನ ಓದ್ಕೊಳ್ಬಹುದು. ಆಮೇಲೆ ಇದನ್ನೇ ಆಕ್ಷನ್ ರಿಸರ್ಚ್ ಆಗಿ ಕನ್ವರ್ಟ್ ಮಾಡ್ಬೋದು. ನೀವು ಇವಾಗ ಆನ್ಲೈನ್ ಎಂಗೇಜ್ಮೆಂಟ್ ಏನ್ ಮಾಡ್ತಿದ್ದೀರೋ ಟೀಚರ್ಸ್ ಜೊತೆಗೆ,
ಅದನ್ನ ನೀವು ಆಕ್ಷನ್ ರಿಸರ್ಚ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಸೊ ನಮ್ಮ ಡಿಎಸ್ ಪ್ರಾಜೆಕ್ಟ್ ಅಲ್ಲಿ ಈಗಾಗಲೇ ನಾವು ಡಿಸ್ಕಷನ್ ಆಗಿದೆ. ತಮ್ಮಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ವಿ ವಿಲ್ ವರ್ಕ್ ವಿತ್ ಯು ಆನ್ ದಿಸ್ ಆಕ್ಷನ್ ರಿಸರ್ಚ್ ಪ್ರಾಜೆಕ್ಟ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಬಿಂದು. ಈಗ ಸಮಯದ ಅಭಾವ ಇರೋದ್ರಿಂದ ನಿಮ್ ಸಾಕಷ್ಟು ಜನರಲ್ಲಿ ಅನುಭವ ಇದೆ, ಇಬ್ಬರನ್ನ ದಯವಿಟ್ಟು ಶೇರ್ ಮಾಡ್ಕೊಳಕ್ಕೆ ಹೇಳ್ತೀನಿ ನಿಮ್ಮ ಎಕ್ಸ್ಪೀರಿಯನ್ಸ್. ರಾಜ್ಯದಲ್ಲಿ ಸುಮಾರು ಈಗ ಟೆಕ್ನಾಲಜಿ ಬಳಕೆ ಆಗ್ತಾ ಬಂದಿದೆ. ನಂಗೆ ಗೊತ್ತಿರಂಗೆ 15 ವರ್ಷದ ಹಿಂದೆನೆ ಟೀಚರ್ ಎಡ್ಯುಕೇಟರ್ಸ್ಗೆನೆ ಆನ್ಲೈನ್ ಡಿಜಿಟಲ್ ಸೆಷನ್ ಶುರು ಮಾಡ್ಕೊಂಡಿದ್ರಿ. ಹಲೋ, ಐ ಆಮ್ ರಾಘವೇಂದ್ರ ಫ್ರಮ್ ಚಿತ್ರಗಡ ಡಯಟ್. ಕಂಟಿನ್ಯೂ ಸರ್ ಪ್ಲೀಸ್. ಅರ್ಲಿಯರ್ ಐ ವರ್ಕ್ ವಿತ್ ಸಬ್ಜೆಕ್ಟ್ ಟೀಚರ್ಸ್ ಫೋರಮ್. ದೇರ್ ವಿ ಕ್ರಿಯೇಟೆಡ್ ಓಪನ್ ಎಜುಕೇಶನ್ ರಿಸೋರ್ಸಸ್ ಇನ್ ವಿಕಿಪೀಡಿಯಾ ಆಲ್ಸೋ. ಸೊ ದೀಸ್ ಐಡಿಯಾಸ್ ಐ ಹ್ಯಾವ್ ಸೋ ಮೆನಿ ಟೀಚರ್ಸ್ ಅಂಡ್ ಹೆಡ್ ಟೀಚರ್ಸ್ ಆಲ್ಸೋ. ಹೆಡ್ ಟೀಚರ್ಸ್ ಫೋರಮ್ ವಾಸ್ ಆಲ್ಸೋ ಕ್ರಿಯೇಟೆಡ್ ಅಟ್ ದಟ್ ಟೈಮ್. ಥ್ಯಾಂಕ್ ಯು. Thank you, sir. Will anybody else like to share their experience? ಕೋರಿಕೆ, ನೀವು ನಿಮ್ಮ ಏನ್ ಮಾಡಿದ್ರಿ ಅನ್ನೋದಕ್ಕೆ ಸಂಕ್ಷಿಪ್ತವಾಗಿ ಅದರಿಂದ ಏನ್ ಔಟ್ಕಮ್ಸ್ ಬಂತು ಅನ್ನೋದನ್ನ ಶೇರ್ ಮಾಡಿ ದಯವಿಸಿ. ಮೇಡಮ್, ಅದೇ ವಿಕಿಲಿ ಇನ್ಫಾರ್ಮೇಶನ್ ಇನ್ ಕನ್ನಡ ಇಸ್ ವೆರಿ ಲೆಸ್ ಅವೈಲೇಬಲ್. ಸೊ ಸೆಕೆಂಡರಿ ಸ್ಕೂಲ್ ಚಿಲ್ಡ್ರನ್ ಸರ್ಚ್ ಮಾಡುವಾಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ವಿಕಿಲಿರೋ ಇನ್ಫಾರ್ಮೇಶನ್ ಅನ್ನ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡೋದು ಒಂದು ವರ್ಕ್ಶಾಪ್ ತರ ಏನಾದ್ರು ನೀವು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಮೇಡಮ್, ಓಇಆರ್ ಕ್ರಿಯೇಟ್ ಮಾಡಕ್ಕೆ. Madam, they can also go to DSCRT website and see. Madam, namaste. One thing I want to add. Madam, namaste. Yes, please go to me. Hello. Madam, namaste. Continue, sir. We can hear you. Madam, Wikipedia ದಲ್ಲಿ ವಿಕಿ ಎಡಿಟರ್ ಅಂತ ಇದೆ ಆಪ್ಷನ್. ಅಲ್ಲಿ ನಾವು ಬೇಕಾದ್ರೆ ಎಂಟರ್ ಆಗ್ಬಿಟ್ಟು ನಮಗೆ ಬೇಕಾದಂತ ಮಾಹಿತಿಯನ್ನ ಎಡಿಟ್ ಮಾಡಬಹುದು, ಹೊಸದಾಗಿ ರೂಪಿಸಬಹುದು ಕೂಡ. ಇದು ಸಾಧ್ಯ ಆಗ್ತದೆ, ಕನ್ನಡದಲ್ಲೂ ಕೂಡ ಮಾಡಬಹುದು. ಸೊ ಓಪನ್ ಎಜುಕೇಶನಲ್ ರಿಸೋರ್ಸಸ್ ಅಂದ್ರೆ ವಿಕಿಪೀಡಿಯಾ ಇಸ್ ಒನ್ ವೆರಿ ಗುಡ್, ಬಟ್ ಇಟ್ ಇಸ್ ಲಾರ್ಜ್ಲಿ ಟೆಕ್ಸ್ಟ್ ಬೇಸ್ಡ್. ಹೌದು ಮೇಡಮ್, ಹೌದು. ಯು ಕ್ಯಾನ್ ಆಲ್ಸೋ ಲುಕ್ ಅಟ್ ಇಂಟರಾಕ್ಟಿವ್ಸ್, ಮತ್ತೆ ಬೇರೆ ರೀತಿ ಸಿಮ್ಯುಲೇಷನ್ಸ್ ಅದೆಲ್ಲ ನೋಡ್ಕೋಬಹುದು ನೀವು. So, sarpa expand maadabodu. You can also translate text simulations anta ide science ge, high school ge, adella translate maadabodu put maadi. Madam, Raghavendra from Chitradurga, Chitradurga Diet. Sir, ee already coer anta ondide Karnataka open education resource anta, adarallo kuda tumba material alle upload kuda maadlagide halwaru teachers subject teachers forum vathiyinda. Okay. ಬಟ್ ದಯವಿಟ್ಟು ನೀವು ಆಮೇಲೆ ಸಹ ಇದನ್ನ ಇನ್ಕ್ಲೂಡ್ ಮಾಡಿ, ಬಿಕಾಸ್ ಸುಮಾರು ನೀವು ಅನುಭವಿಸ್ತರು ಇದ್ದೀರಾ ಇದರಲ್ಲಿ, ಓಇಆರ್ ಬಳಕೆ ಮಾಡಿರೋರು. ಕನ್ನಡದಲ್ಲಿ ಕಡಿಮೆ ಇದೆ, ಬಟ್ ನಾನು ಚಾಟ್ ಅಲ್ಲಿ ಹಾಕ್ದಂಗೆ ಈಗ DSCRT ವೆಬ್ಸೈಟ್ ಅಲ್ಲಿ ಸಾಕಷ್ಟು ಕ್ರೋಢೀಕರಣ ಮಾಡಿದ್ದಾರೆ ಕನ್ನಡದಲ್ಲಿ ಇರುವಂತ ರಿಸೋರ್ಸಸ್. ಒಮ್ಮೆ ಅದನ್ನ ಮ್ಯಾಪ್ ಇರೋದನ್ನ ಮ್ಯಾಪ್ ಮಾಡಿದ ನಂತರ ನೀವು ಹೊಸದಕ್ಕೆ ಕ್ರಿಯೇಟ್. ಕ್ಯಾನ್ ಯು ಪ್ಲೀಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಬಿಂದು. ಇಲ್ಲಿ ಎರಡು ಪ್ರಶ್ನೆ ಹಾಕಿದ್ದೀನಿ ನಾನು, ಇದ್ರ ಬಗ್ಗೆ ಮಾಡಿ ಆಮೇಲೆ ನಮ್ಗೆ ತಿಳಿಸಿ ನಿಮ್ಮ ಅಭಿಪ್ರಾಯ. ಟೀಚರ್ ಎಡ್ಯುಕೇಟರ್ ಆಗಿ ನೀವು ಡೈರೆಕ್ಟ್ ಅಲ್ಲಿ ಈಗ ಪ್ರೆಸೆಂಟ್ ಕ್ರೈಸಿಸ್ ನೀವು ಮಾಡ್ತಿರೋ ಸೊಲ್ಯೂಷನ್ಸ್. ಸಾಕಷ್ಟು ಜನ ನೀವು ಆಲ್ರೆಡಿ ಈಗ ಆಡಿಯೋ
ಫಾರ್ ಎಕ್ಸಾಂಪಲ್ ದೂರವಾಣಿ ಮೂಲಕ ಶುರು ಮಾಡ್ಕೊಂಡಿದ್ದೀರಾ ಪ್ರೋಗ್ರಾಮ್ನ? ಸೊ ವಿ ವುಡ್ ಬಿ ಇಂಟ್ರೆಸ್ಟೆಡ್ ಇನ್ ಸೀಯಿಂಗ್ ದ ಕೈಂಡ್ ಆಫ್ ರೆಸ್ಪಾನ್ಸಸ್ ದಟ್ ಯು ಆರ್ ಕಮಿಂಗ್ ಅಪ್ ವಿತ್ ಇನ್ ಡಯಟ್ ಟು ರೀಚ್ ಔಟ್ ಟು ಚಿಲ್ಡ್ರನ್ ಅಂಡ್ ಟೀಚರ್ಸ್. ಇನ್ನ ನಿಮ್ಮ ಡಯಟ್ ಇಂದ ಏನು ಶುರು ಮಾಡ್ಕೊಂಡಿಲ್ಲ ಅಂತಂದ್ರು ನಿಮ್ಮ ಸಲಹೆಗಳನ್ನ ಹಾಕಿ ಖಂಡಿತವಾಗ್ಲು. ಯಾಕಂದ್ರೆ ಮುಖ್ಯವಾಗಿ ನಾನು ಹಿಂದೆ ಪ್ರಿನ್ಸಿಪಲ್ಸ್ ಆಫ್ ಗುಡ್ ಲರ್ನಿಂಗ್ ಅಲ್ಲಿ ಡೈವರ್ಸಿಟಿ ಆಫ್ ಲರ್ನರ್ಸ್ ಅಂತ ಒಂದು ಪಾಯಿಂಟ್ ಹಾಕಿದ್ದೆ. ಸೊ ಈ ಸಂದರ್ಭದಲ್ಲಿ ಎಷ್ಟೊಂದು ಮಕ್ಕಳಿಗೆ ಟೆಕ್ನಾಲಜಿ ಒಂದು ಆಕ್ಸೆಸ್ ಇಲ್ಲದೆ ಇರಬೇಕಾದ್ರೆ ಯಾವ ತರ ನಾವು ಸಪೋರ್ಟ್ ಮಾಡಬಹುದು? ಸುಮಾರು ಟೀಚರ್ಸ್ಗೂ ಟೆಕ್ನಾಲಜಿ ಆಕ್ಸೆಸ್ ಇರಲ್ಲ. ಇವಾಗ ನೀವೆಲ್ಲ ಲ್ಯಾಪ್ಟಾಪ್ ಇದೆ, ಈ ತರ ವೆಬಿನಾರ್ ಜಾಯಿನ್ ಮಾಡ್ಕೊಳ್ಬಹುದು, ಬಟ್ ಎಷ್ಟು ಜನ ಟೀಚರ್ಸ್ಗೆ ಎಲ್ಲ ಸೌಲಭ್ಯಗಳಿದೆ? ಸೊ ಆ ಹಂತದಲ್ಲಿ ಹೇಗೆ ನಾವು ರೀಚ್ ಔಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸೊ ಎರಡು ಪ್ರಶ್ನೆನ ದಯವಿಟ್ಟು ನೀವು ಯೋಚನೆ ಮಾಡಿ ಅನುಭವಗಳನ್ನು ನಮ್ ಜೊತೆ ಹಂಚ್ಕೊಳ್ಳಿ. ಮುಂದಿನ ಸ್ಲೈಡ್ ಬಿಂದು. ಸೊ ಈ ಪ್ರತಿ ವೆಬಿನಾರ್ ಆದ್ಮೇಲೆ ಒಂದು ಸಣ್ಣ ಟಾಸ್ಕ್ ಕೊಡ್ತೀವಿ ನಿಮ್ಗೆ. ಟಾಸ್ಕ್ ವೆಬಿನಾರ್ ಅಟೆಂಡ್ ಮಾಡಿ ಟಾಸ್ಕ್ ಮತ್ತೆ ಈ ಕ್ವೆಶನ್ಸ್ ನ ಪೂರೈಸೋರಿಗೆ ಕೊನೆಯಲ್ಲಿ ಒಂದು ಸರ್ಟಿಫಿಕೇಟ್, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ವತಿಯಿಂದ. ಸೊ ಒಂದು ಆನ್ಲೈನ್ ಸೆಷನ್ ಟೀಚರ್ಸ್ ಟೀಚರ್ ಎಡ್ಯುಕೇಟರ್ಸ್ ಆಗ್ಲಿ ಅಥವಾ ಡಿಎಲ್ಎಡ್ ಸ್ಟೂಡೆಂಟ್ಸ್ ಆಗ್ಲಿ ಒಂದು ಡೈರೆಕ್ಟ್ ಇಂದ ನೀವು ಒಂದು ವೆಬಿನಾರ್ ಗೆ ಪ್ಲಾನ್ ಮಾಡಿ ಆ ಪ್ಲಾನ್ ಅನ್ನ ಹಂಚಿಕೊಳ್ಳಿ. ಯಾರು ಇನ್ನ ಹೆಚ್ಚು ಇಂಟ್ರೆಸ್ಟ್ ಇದೆಯೋ ಈ ತರ ಆನ್ಲೈನ್ ಲರ್ನಿಂಗ್ ನ ಮುಂದುವರಿಸಬೇಕು ಅಂತ ಅನ್ನೋರು ನಮ್ಮ ಟಿಸ್ ಕಡೆಯಿಂದ ಒಂದು ಕೋರ್ಸ್ ಇವಾಗ ಆಫರ್ ಮಾಡ್ತೀವಿ. ಎಕ್ಸಿಸ್ಟಿಂಗ್ ಕೋರ್ಸಸ್ ಸಾಕಷ್ಟು ಇದೆ. ಟೆಸ್ ಇಂಡಿಯಾದು ಮೂಕ್ ಕೋರ್ಸ್ ಒಂದು ಇದೆ, ಅದನ್ನ ನೀವು ಅಟೆಂಡ್ ಮಾಡಬಹುದು. ಎಸ್ ಬಿಂದು, ಗೋ ಅಹೆಡ್, ಐ ಆಮ್ ಡನ್, ಥ್ಯಾಂಕ್ ಯು ಆಲ್ ವೆರಿ ಮಚ್. ಆಡಿಯೋ ಇನ್ ದ ಲಾಸ್ಟ್. ಸೊ ಮೈಕ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಟಾಸ್ಕ್, ಈ ಟಾಸ್ಕ್ ಕೊಡ್ತೀವಿ ಎವ್ರಿ ವೆಬಿನಾರ್ ಆದ್ಮೇಲೆ. ಟಾಸ್ಕ್ ಮಾಡಿದ್ರೆ, ಎಲ್ಲಾ ಟಾಸ್ಕ್ ಮಾಡಿದ್ರೆ ನಾವು ಟಿಸ್ ಇಂದ ಸರ್ಟಿಫಿಕೇಟ್ ಕೊಡ್ತೀವಿ ವೆಬಿನಾರ್ ಪಾರ್ಟಿಸಿಪೇಷನ್ ಗೆ. We will also put up this task for you to see clearly later on. Now, I would like you to quickly, I'm going to launch a poll, just a simple poll. I would like you all to respond, please. Nim screen nal barathe ee poll, just 3 questions we have. More question ide. Please just take little time and respond to the poll. ಸೆಕೆಂಡ್ಸ್ ಇದೆ, 30 seconds ಅಲ್ಲಿ. ಬಹಳ ಥ್ಯಾಂಕ್ಸ್, ಸಾಕಷ್ಟು ಜನ ಅಟೆಂಡ್ ಮಾಡಿದೀರಾ ಇನ್ ವೆರಿ ಲಾರ್ಜ್ ನಂಬರ್ಸ್ ಅಂಡ್ ಹುಮ್ಮಸ್ಸಿಂದ ಪಾರ್ಟಿಸಿಪೇಟ್ ಮಾಡಿದೀರಾ. ಅಂಡ್ ಮುಂದಿನ ವಾರನೂ ನಾವು ಕಂಟಿನ್ಯೂ ಮಾಡೋಣ. ಸೊ ಈ ಮೇ ತಿಂಗಳು ಫುಲ್ಲು ಇರುತ್ತೆ, ಪ್ರತಿ ಶನಿವಾರ 11 ಗಂಟೆಯಿಂದ 12 ಗಂಟೆ ತನಕ ದಯವಿಟ್ಟು ಭಾಗವಹಿಸಿ. ಮುಂದಿನ ಶನಿವಾರ ನಾವು ತಗೊಂಡಿರುವಂತಹ ಸೆಷನ್ ಇನ್ಕ್ಲೂಸಿವ್ ಎಜುಕೇಶನ್. ಸೊ ಇದು ಬೇಕಾಗಿರುವಂತ ರೀಡಿಂಗ್ ಮೆಟೀರಿಯಲ್ಸ್ ನ ನಾವು ಮುಂಚಿತವಾಗಿ ನಿಮ್ ಜೊತೆಗೆ ಹಂಚ್ಕೊಳ್ತೀವಿ. ದಯವಿಟ್ಟು ಬನ್ನಿ ಮುಂದಿನ ವಾರ. ಥ್ಯಾಂಕ್ ಯು ಆಲ್ ವೆರಿ ಮಚ್ ಅಂಡ್ ಥ್ಯಾಂಕ್ ಯು ಟು DSERT ಫಾರ್ ಅರೇಂಜಿಂಗ್ ದಿಸ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ವಿ ಹ್ಯಾವ್ ರೆಕಾರ್ಡೆಡ್ ದ ಚಾಟ್ ರೆಸ್ಪಾನ್ಸಸ್ ಆಲ್ಸೋ. And thank you for your active participation and sharing your experiences and opinions.